Hrihyo Namaha. Harihi Om. Yoga endare cittada vrittiya nirodha. Idu Maharshi Patanjaliya nirupane. Yogaha karmasu kaushalam samatvam yoga uchyate endu Bhagavad Gita'yalli Shri Krishna vaani. Shiva Samhitaya prakara yogavu nalakku vidhana mantra yoga, laya yoga, hata yoga, hagu raja yoga. Maharshi Patanjaliya ashtanga yogadalli yama, niyama, asana, pranayama, pratyahara, dharana, dhyana, hagu samadhi. Ee reeti 8 angagalalli yogada sadhane. Annamaya koshakke asana, pranamaya koshakke pranayama, manomaya koshakke pratyahara, vijnanamaya koshakke dharana, anandamaya koshakke dhyana. Ee reeti pancha koshagalige 5 reetiya sadhaneya margagalu. Illi naavu ಶ್ರೇಯಸ್ ಯೋಗ ಕೇಂದ್ರದ ವತಿಯಿಂದ ಹಠಯೋಗದ ಅಭ್ಯಾಸಕ್ಕಾಗಿ 6 ರೀತಿಯ ಯೋಗಾಸನಗಳನ್ನು ಚಿತ್ರೀಕರಿಸಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲನೆಯದು ಪ್ರಾಥಮಿಕ ಹಂತದ ಯೋಗಾಸನಗಳು, ಎರಡನೆಯದು ಶರೀರವನ್ನು ಸಡಿಲಗೊಳಿಸುವ ಶಿಥಿಲೀಕರಣ ವ್ಯಾಯಾಮ, ಮೂರನೆಯದು ಚಂದ್ರ ನಮಸ್ಕಾರ ಹಾಗೂ ಸೂರ್ಯ ನಮಸ್ಕಾರ, ನಾಲ್ಕನೆಯದು ಪ್ರೌಢ ಹಂತದ ಯೋಗಾಸನಗಳು, ಐದನೆಯದು ಕೈಗಳನ್ನು ಕಾಲುಗಳನ್ನು ಗಟ್ಟಿಗೊಳಿಸುವ ಯೋಗಾಸನಗಳು, ಕೊನೆಯದಾಗಿ ಆರನೆಯದು ಕುಳಿತು ಮಾಡುವಂತಹ ವಿಶೇಷವಾದ ಯೋಗಾಸನಗಳು. ಯೋಗದ ಸಾಧಕರು ಈ ಚಿತ್ರೀಕರಣದ ಉಪಯೋಗವನ್ನು ಪಡೆದುಕೊಂಡು ತಮ್ಮ ದೈನಂದಿನ ಜೀವನದಲ್ಲಿ ಯೋಗಾಸನಗಳ ಅಭ್ಯಾಸವನ್ನು ಅಳವಡಿಸಿಕೊಂಡು ಆರೋಗ್ಯದಿಂದ ಆಧ್ಯಾತ್ಮಿಕ ಜ್ಞಾನದಿಂದ ಆನಂದವಾಗಿ ಬಾಳಲಿ ಎಂಬುದು ನಮ್ಮ ಆಶಯ. ಯೋಗಾಸನಗಳ ಅಭ್ಯಾಸ ಮೊದಲನೆಯ ಭಾಗ. ವಜ್ರಾಸನಕ್ಕೆ ಬನ್ನಿ. ಮೂರು ಬಾರಿ ಮುಖ ಧೌತಿ, ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಬಾಯಿಯಲ್ಲಿ ಹಂತ ಹಂತವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಗ್ಗಿ ಮೂರು ಬಾರಿ. ಆಮೇಲೆ ಗ್ರೀವ ಮುದ್ರ, ಕೈಗಳನ್ನು ಬೆನ್ನಿನ ಹಿಂದೆ ಕಟ್ಟಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಮೂಗಿನಲ್ಲಿಯೇ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಗ್ಗಿ ಇನ್ನೊಂದಷ್ಟು ಉಸಿರನ್ನು ಬಿಡುತ್ತಾ ಕೈಗಳನ್ನೆತ್ತಿ ನೇರವಾಗಿಸಿ ಮೇಲೆ ಬರುತ್ತಾ ಉಸಿರುತಗೊಳ್ಳಿ. ಇನ್ನು ಎರಡು ಬಾರಿ ಮಾಡಿ.
ಈಗ ವ್ಯಾಘ್ರಾಸನಕ್ಕೆ ಬನ್ನಿ. ಮಂಡಿಗಳನ್ನು ಸುಮಾರು 1-1.5 ಅಗಲಿಸಿ ನಿಲ್ಲಿ. ಇಲ್ಲಿ ವ್ಯಾಘ್ರ ಕ್ರಿಯ, ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ಎತ್ತಿ ಬೆನ್ನನ್ನು ಇಳಿಸಿ, ಬಾಯಿಯಲ್ಲಿ ಉಸಿರನ್ನು ಬಿಡುತ್ತಾ ತಲೆಯನ್ನು ಇಳಿಸಿ ಬೆನ್ನನ್ನು ಎತ್ತಿ. ಈಗ 5 ಬಾರಿ ಮಧ್ಯಮ ಗತಿಯಲ್ಲಿ ಮಾಡಿ. ಈಗ 5 ಬಾರಿ ವೇಗವಾಗಿ ಮಾಡಿ. ವಜ್ರಾಸನಕ್ಕೆ ಬನ್ನಿ. ಸ್ವಲ್ಪ ಹೊತ್ತು ವಜ್ರಾಸನದಲ್ಲಿಯೇ ಬೆನ್ನನ್ನು ನೇರವಾಗಿಸಿ ಕೈಗಳನ್ನು ಮಂಡಿಯ ಮೇಲಿಟ್ಟು ಕೂತ್ಕೊಳ್ಳಿ. ಈಗ ಏಕಾಕಿನ ವಜ್ರಾಸನ. ಎಡಪಾದದ ಮೇಲೆ ಬಲಪಾದವನ್ನು ಇಡಿ, ಅದರ ಮೇಲೆಯೇ ಕೂತ್ಕೊಳ್ಳಿ. ಪಾದಗಳನ್ನು ಬದಲಾಯಿಸಿ ಬಲಪಾದದ ಮೇಲೆ ಎಡಪಾದವನ್ನಿಡಿ, ಅದರ ಮೇಲೆ ಕೂತ್ಕೊಳ್ಳಿ. ಈಗ ಗುಲ್ಫ ವಜ್ರಾಸನ. ಎಡ ಮಣಿಗಂಟಿನ ಮೇಲೆ ಬಲ ಮಣಿಗಂಟನ್ನಿಡಿ, ಅದರ ಮೇಲೆ ಕೂತ್ಕೊಳ್ಳಿ. ಕಾಲುಗಳನ್ನು ಬದಲಾಯಿಸಿ ಈಗ ಉತ್ಥಿತ ವಜ್ರಾಸನ. ಕಾಲುಗಳ ಬೆರಳುಗಳನ್ನು ನೆಲಕ್ಕೆ ಊರಿ ಹಿಮ್ಮಡಿಗಳ ಮೇಲೆ ಕೂತ್ಕೊಳ್ಳಿ. ವಜ್ರಾಸನವನ್ನು ಬಿಡಿಸಿ ಈಗ ವೃಷಾಸನಕ್ಕೆ ಬನ್ನಿ. ಬಲಹಿಮ್ಮಡಿ ಮೂಲಸ್ಥಾನದಲ್ಲಿ, ಎಡಕಾಲು ಎಡಪಕ್ಕದಲ್ಲಿ. ಇಲ್ಲಿ ಶಶಾಂಗಾಸನ. ಕೈಗಳನ್ನು ತಲೆಯ ಹಿಂದೆ ಕಟ್ಟಿ ಒಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ಕುಂಭಕದಲ್ಲಿ ಮುಂದೆ ಬಗ್ಗಿ ಮೊಣಕೈಗಳನ್ನು ನೆಲದ ಮೇಲಿಡಿ, ಉಸಿರನ್ನು ಬಿಡುತ್ತಾ ಹಿಂದಕ್ಕೆ ನಡೆಯಿರಿ. ಶೂನ್ಯಕದಲ್ಲಿ ಮುಂದೆ ನಡೆಯಿರಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಇನ್ನು 2 ಬಾರಿ ಮಾಡಿ. ಇದು ಶಶಾಂಗಾಸನ. ಶಶಾಂಗಾಸನ 3 ಬಾರಿ ಆದ ಮೇಲೆ ಕಾಲುಗಳನ್ನು ಬಿಡಿಸಿ ಈಗ ಎಡಹಿಮ್ಮಡಿ ಮೂಲ ಸ್ಥಾನದಲ್ಲಿ, ಬಲಕಾಲು ಬಲಪಕ್ಕದಲ್ಲಿ. ಇದು ವೃಷಾಸನ. ಈ ಸ್ಥಿತಿಯಲ್ಲಿ ಇನ್ನು 3 ಬಾರಿ ಶಶಾಂಗಾಸನ.
ಮೂರು ಬಾರಿ ಆದ ಮೇಲೆ ಕಾಲುಗಳನ್ನು ಬಿಡಿಸಿ ವಜ್ರಾಸನಕ್ಕೆ ಬನ್ನಿ. ಈಗ ಸುಪ್ತ ವಜ್ರಾಸನ, ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಹಿಂದಕ್ಕೆ ಬಗ್ಗಿ ಮೊಣಕೈಗಳ ಆಧಾರದಲ್ಲಿ ನಿಲ್ಲಿ. ಇನ್ನೊಂದು ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ ಪೂರ್ತಿಯಾಗಿ ನೆತ್ತಿಯನ್ನು ನೆಲದ ಮೇಲಿಡಿ, ಕೈಗಳನ್ನೆತ್ತಿ ಹೊಟ್ಟೆಯ ಮೇಲೆ ಒಂದಕ್ಕೊಂದು ಕಟ್ಟಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಸುಪ್ತ ವಜ್ರಾಸನ. ನಿಧಾನವಾಗಿ ಮೊಣಕೈಗಳ ಆಧಾರದಿಂದ ಮೇಲೆದ್ದೇಳಿ ವಜ್ರಾಸನವನ್ನು ಬಿಡಿಸಿ. ಮುಂದಿನದು ಪತಂಗ ಕ್ರಿಯ. ಪಾದಗಳನ್ನು ಒಂದಕ್ಕೊಂದು ಜೋಡಿಸಿ ಕೈಗಳಿಂದ ಹಿಡಿಯಿರಿ. ಮಂಡಿಗಳನ್ನು ಮೇಲಕ್ಕೂ ಕೆಳಕ್ಕೂ ಅಲುಗಾಡಿಸಿ, ಎಷ್ಟು ಸಾಧ್ಯವೋ ಅಷ್ಟು ಮೇಲೆ, ಹಾಗೆಯೇ ಕೆಳಕ್ಕೆ. ಹೀಗೆ ತೊಡೆಗಳು ಸಡಿಲವಾದ ಮೇಲೆ ಪಾದಗಳನ್ನು ಆದಷ್ಟು ಹಿಂದಕ್ಕೆ ಎಳೆದುಕೊಳ್ಳಿ, ಮೂಲಸ್ಥಾನದ ಕಡೆಗೆ. ಒಂದು ಉಸಿರು ತಗೊಳ್ಳಿ, ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಗ್ಗಿ ಪಾದಗಳ ಕಡೆಗೆ. ಇದು ಬದ್ಧ ಕೋನಾಸನ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆದ್ದೇಳಿ ಆಸನವನ್ನು ಬಿಡಿಸಿ. ಈಗ ಮಂಡಿಗಳ ಮೇಲೆ ನಿಲ್ಲಿ. ಮಂಡಿಗಳನ್ನು ಸುಮಾರು ಒಂದಡಿ ಅಗಲಿಸಿ ನಿಲ್ಲಿ. ಪಾದಗಳನ್ನು ಅಗಲಿಸಿ, ಕೈಗಳನ್ನು ಪೃಷ್ಠಭಾಗದಲ್ಲಿ ಹಿಮ್ಮುಖವಾಗಿ ಇಡಿ. ಒಂದು ಉಸಿರು ತಗೊಳ್ಳಿ, ಉಸಿರನ್ನು ಬಿಡುತ್ತಾ ಕೆಳಕ್ಕೆ ಕೂತ್ಕೊಳ್ಳಿ. ಹಸ್ತಗಳ ಮೇಲೆ ಪೃಷ್ಠಭಾಗ ಬರುವಂತೆ ಕೂತ್ಕೊಳ್ಳಿ. ಈಗ ಹಸ್ತಗಳನ್ನು ಎತ್ತಿ ತೊಡೆಗಳ ಮೇಲಿಡಿ. ಈ ಸ್ಥಿತಿಯಲ್ಲಿ ಪಾದಗಳ ಮಧ್ಯದಲ್ಲಿ ಪೃಷ್ಠಭಾಗವು ಬಂದಿರುತ್ತೆ, ಪೃಷ್ಠಭಾಗವು ನೆಲದ ಮೇಲಿರುತ್ತೆ. ಇದು ಮಂಡೂಕಾಸನ. ಇಲ್ಲಿ ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡುತ್ತಾ ಹಿಂದಕ್ಕೆ ಬಗ್ಗಿ ಮೊಣಕೈಗಳ ಆಧಾರದಲ್ಲಿ ನಿಲ್ಲಿ. ಇನ್ನೊಂದು ಉಸಿರು ತಗೊಳ್ಳಿ, ಉಸಿರನ್ನು ಬಿಡುತ್ತಾ ಪೂರ್ತಿ ನೆಲದ ಮೇಲೆ ಬೆನ್ನನ್ನು ಮಲಗಿಸಿ, ಕೈಯನ್ನು ಎತ್ತಿ ಹೊಟ್ಟೆಯ ಮೇಲೆ ಒಂದಕ್ಕೊಂದು ಕಟ್ಟಿ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಪರ್ಯಂಕಾಸನ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೊಣಕೈಗಳ ಆಧಾರದಿಂದ ಮೇಲೆದ್ದೇಳಿ ವಜ್ರಾಸನಕ್ಕೆ ಬನ್ನಿ. ಆಮೇಲೆ ವಜ್ರಾಸನವನ್ನು ಬಿಡಿಸಿ. ಕಾಲುಗಳನ್ನು ಮುಂದೆ ಚಾಚಿ ಕೂತ್ಕೊಳ್ಳಿ. ಇದು ದಂಡಾಸನ. ಇಲ್ಲಿ ಪಶ್ಚಿಮೋತ್ಥಾನ ಕ್ರಿಯ. ಉಸಿರನ್ನು ಬಿಡುತ್ತಾ ಕೈಗಳನ್ನು ಪಾದಗಳ ಕಡೆಗೆ ಚಲಿಸಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಹಿಂದಕ್ಕೆ ತಗೊಳ್ಳಿ. ಈ ರೀತಿ ಸ್ವಲ್ಪ ಹೊತ್ತು ಮಾಡಿ. ಹೀಗೆ ಸೊಂಟವು ಸಡಿಲವಾದ ಮೇಲೆ ಈಗ ಪಶ್ಚಿಮೋತ್ಥಾನಾಸನ. ಒಂದು ಉಸಿರು ತಗೊಳ್ಳಿ, ಉಸಿರನ್ನು ಬಿಡುತ್ತಾ ಮುಂದೆ ಬಗ್ಗಿ ಸಾಧ್ಯವಾದರೆ ಎರಡು ಪಾದಗಳನ್ನು ಕೈಗಳಿಂದ ಹಿಡ್ಕೊಳ್ಳಿ. ಸಾಧ್ಯ ಆಗಲಿಲ್ಲ ಅಂದರೆ ಕಾಲುಗಳ ಹೆಬ್ಬೆರಳುಗಳನ್ನು ಹಿಡ್ಕೊಳ್ಳಿ. ಅದು ಸಾಧ್ಯ ಆಗಲಿಲ್ಲ ಅಂದರೆ ಕಾಲುಗಳ ಮಣಿಗಂಟುಗಳನ್ನು ಹಿಡ್ಕೊಳ್ಳಿ. ಅದು ಸಾಧ್ಯ ಆಗಲಿಲ್ಲ ಅಂದರೆ
ಕಾಲುಗಳ ಮೀನಖಂಡಗಳನ್ನು ಹಿಡ್ಕೊಳ್ಳಿ. ಒಂದು ಉಸಿರು ತಗೊಳ್ಳಿ, ಉಸಿರನ್ನು ಬಿಡುತ್ತಾ ಮುಂದೆ ಬಗ್ಗಿ, ಎಷ್ಟು ಸಾಧ್ಯವೋ ಅಷ್ಟು ಮುಂದೆ ಬಗ್ಗಿ. ಸಾಧ್ಯವಾದರೆ ಮಂಡಿಗಳ ಮೇಲೆ ನೆತ್ತಿಯು ಬರುವಷ್ಟು ಬಗ್ಗಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮುಂದೆ ಬಗ್ಗಿ. ನಿಮ್ಮ ನಿಮ್ಮ ಮಿತಿಯನ್ನು ನೋಡಿಕೊಳ್ಳಿ, ಅತಿಯಾದ ಒತ್ತಡ ಬೇಡ. ಇದು ಪಶ್ಚಿಮೋತ್ಥಾನಾಸನ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಸೊಂಟದ ಮೂಳೆಗೂ ಬೆನ್ನು ಮೂಳೆಗೂ ಉತ್ತಮವಾದ ವ್ಯಾಯಾಮ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆದ್ದೇಳಿ, ಕೈಗಳನ್ನು ಬೆನ್ನಿನ ಹಿಂಭಾಗದಲ್ಲಿ ನೆಲದ ಮೇಲೆ ಊರಿ ವಿಶ್ರಾಮಾಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ. ಕಾಲುಗಳನ್ನು ಅಗಲಿಸಿ, ತಲೆಯನ್ನು ಹಿಂದಕ್ಕೆ ಇಳಿಸಿ, ಹಾಗೆಯೇ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ವಿಶ್ರಾಂತಿ. ಮುಂದಿನದು ವಕ್ರಾಸನ. ಎಡಕಾಲನ್ನು ಚಾಚಿಡಿ, ಎಡಮಂಡಿಯ ಬಲಪಕ್ಕದಲ್ಲಿ ಬಲಪಾದವನ್ನು ಊರಿ, ಬಲಕೈಯನ್ನು ಬೆನ್ನಿನ ಹಿಂದೆ ನೆಲದ ಮೇಲೆ ಊರಿ, ಎಡಕೈಯನ್ನು ಎತ್ತಿ ಬಲಮಂಡಿಯ ಬಲಪಕ್ಕದಿಂದ ತಂದು ಬಲಕಾಲಿನ ಮಣಿಗಂಟನ್ನು ಹಿಡ್ಕೊಳ್ಳಿ. ಒಂದು ಉಸಿರು ತಗೊಂಡು ಉಸಿರನ್ನು ಬಿಡುತ್ತಾ ಬಲಗಡೆಗೆ ತಿರುಗಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಪೂರ್ತಿ ಬಲಗಡೆಗೆ ತಿರುಗಿ, ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಉಸಿರು ತಗೊಳ್ತಾ ಮುಂದೆ ಬನ್ನಿ. ಈಗ ಬಲಕಾಲನ್ನು ಚಾಚಿ, ಬಲಮಂಡಿಯ ಎಡಪಕ್ಕದಲ್ಲಿ ಎಡಪಾದವನ್ನು ಊರಿ, ಎಡಕೈಯನ್ನು ಹಿಂದೆ ನೆಲದ ಮೇಲೆ ಊರಿ, ಬಲಕೈಯನ್ನು ಎತ್ತಿ ಎಡಮಂಡಿಯ ಎಡಪಕ್ಕದಿಂದ ತಂದು ಎಡಕಾಲಿನ ಮಣಿಗಂಟನ್ನು ಹಿಡ್ಕೊಳ್ಳಿ. ಒಂದು ಉಸಿರು ತಗೊಂಡು ಉಸಿರನ್ನು ಬಿಡುತ್ತಾ ಪೂರ್ತಿ ಎಡಗಡೆಗೆ ತಿರುಗಿ. ನಿಧಾನವಾಗಿ ಉಸಿರು ತಗೊಳ್ತಾ ಮುಂದೆ ಬನ್ನಿ. ಕಾಲುಗಳನ್ನು ಮುಂದೆ ಚಾಚಿ. ಮುಂದಿನದು ಅರ್ಧ ಮತ್ಸ್ಯೇಂದ್ರಾಸನ. ಎಡಕಾಲನ್ನು ಮುಂದೆ ಚಾಚಿ ಇಡಿ, ಎಡಮಂಡಿಯ ಎಡಪಕ್ಕದಲ್ಲಿ ಬಲಕಾಲನ್ನು ನೆಲಕ್ಕೆ ಊರಿ, ಎಡಕಾಲನ್ನು ಮಡಚಿ ಪೃಷ್ಠಭಾಗದಲ್ಲಿಡಿ. ಬಲಕೈಯಿಂದ ಬಲಮಂಡಿಯನ್ನ ಎಡಕ್ಕೆ ತಳ್ಳಿ, ಹೀಗೆ ಸೊಂಟವು ಸಡಿಲವಾದ ಮೇಲೆ ಎಡಕೈಯನ್ನ ಎತ್ತಿ ಇಳಿಸಿ, ಉಸಿರು ತಗೊಳ್ತಾ ಎತ್ತಿ ಉಸಿರು ಬಿಡ್ತಾ ಇಳಿಸಿ. ಈಗ ಎಡಕೈಯನ್ನ ಎತ್ತಿ ಬಲಮಂಡಿಯ ಬಲಪಕ್ಕದಲ್ಲಿ ತಂದು ಎಡಮಂಡಿಯನ್ನ ಕೈಯಿಂದ ಹಿಡ್ಕೊಳ್ಳಿ, ಬಲಕೈಯನ್ನ ಬೆನ್ನಿನ ಹಿಂದೆ ಸುತ್ತಿ ಒಂದು ಉಸಿರು ತಗೊಳ್ಳಿ, ಉಸಿರನ್ನ ಬಿಡುತ್ತಾ ಪೂರ್ತಿ ಬಲಕ್ಕೆ ತಿರುಗಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಅರ್ಧ ಮತ್ಸ್ಯೇಂದ್ರಾಸನ. ಉಸಿರು ತಗೊಳ್ತಾ ಮುಂದೆ ಬನ್ನಿ. ಕಾಲುಗಳನ್ನು ಮುಂದೆ ಚಾಚಿ. ಈಗ ಬಲಕಾಲನ್ನು ಮುಂದೆ ಚಾಚಿ ಇಡಿ, ಬಲಮಂಡಿಯ ಬಲಪಕ್ಕದಲ್ಲಿ ಎಡಪಾದವನ್ನು ಊರಿ, ಬಲಪಾದವನ್ನು ಮಡಚಿ ಪೃಷ್ಠದ ಭಾಗದಲ್ಲಿಡಿ, ಎಡಕೈಯಿಂದ ಎಡಮಂಡಿಯನ್ನ ಬಲಕ್ಕೆ ತಳ್ಳಿ. ಈಗ ಬಲಕೈಯನ್ನು ಎತ್ತಿ ಇಳಿಸಿ, ಉಸಿರು ತಗೊಂತ ಎತ್ತಿ ಉಸಿರು ಬಿಡ್ತಾ ಇಳಿಸಿ.
ಈಗ ಬಲ ಕೈಯನ್ನು ಎಡಮಂಡಿಯ ಎಡಪಕ್ಕದಲ್ಲಿ ತಂದು ಬಲಮಂಡಿಯನ್ನು ಹಿಡ್ಕೊಳ್ಳಿ. ಎಡಕೈಯನ್ನ ಬೆನ್ನಿನ ಹಿಂದೆ ಸುತ್ತಿ ಒಂದು ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಪೂರ್ತಿ ಎಡಗಡೆಗೆ ತಿರುಗಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ಉಸಿರು ತಗೊಳ್ತಾ ಮುಂದೆ ಬನ್ನಿ. ಈಗ ಬೆನ್ನಿನ ಮೇಲೆ ಮಲಗಿ ಕಾಲನ್ನು ಆಚೆ ಕಡೆ ಹಾಕಿ ತಲೆಯನ್ನು ಈಚೆ ಕಡೆ ಹಾಕಿ. ಕೈಗಳನ್ನು ಕೆಳಮುಖವಾಗಿ ಸೊಂಟದ ಪಕ್ಕ ಇಡಿ. ಪಾದೋತ್ಥಾನ ಕ್ರಿಯ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಕಾಲನ್ನ 45 ಡಿಗ್ರಿ ಎತ್ತಿ ಉಸಿರನ್ನು ಬಿಡುತ್ತಾ ಇಳಿಸಿ. ಈ ರೀತಿ 5 ಬಾರಿ ಮಾಡಿ. ಎಡಕಾಲು ಆದ ಮೇಲೆ ಬಲಕಾಲು ಉಸಿರು ತೆಗೆದುಕೊಳ್ಳುತ್ತಾ ಎತ್ತಿ ಉಸಿರು ಬಿಡ್ತಾ ಇಳಿಸಿ. ಬಲಕಾಲು ಆದ ಮೇಲೆ ಎರಡೂ ಕಾಲುಗಳನ್ನು ಒಟ್ಟಿಗೆ 45 ಡಿಗ್ರಿ ಎತ್ತಿ ಉಸಿರು ಬಿಡುತ್ತಾ ಇಳಿಸಿ. ಈಗ ಉಸಿರು ತೆಗೆದುಕೊಳ್ಳುತ್ತಾ ಎಡಕಾಲನ್ನು 90 ಡಿಗ್ರಿ ಎತ್ತಿ ಉಸಿರು ಬಿಡುತ್ತಾ ಇಳಿಸಿ. 5 ಬಾರಿ ಮಾಡಿ. ಎಡಕಾಲು ಆದ ಮೇಲೆ ಬಲಕಾಲು. ಈಗ ಎರಡೂ ಕಾಲುಗಳನ್ನು ಒಟ್ಟಿಗೆ 90 ಡಿಗ್ರಿ ಎತ್ತಿ ಉಸಿರು ಬಿಡುತ್ತಾ ಇಳಿಸಿ. ಪಾದೋತ್ಥಾನ ಕ್ರಿಯ ಆದ ಮೇಲೆ ಈಗ ಶಿರೋತ್ಥಾನ ಕ್ರಿಯ. ಎದೆಯ ಮೇಲೆ ಪ್ರಣಾಮ ಮುದ್ರೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯ ಕಡೆಯಿಂದ ಎದ್ದೇಳಿ ಉಸಿರನ್ನು ಬಿಡುತ್ತಾ ಹಿಂದಕ್ಕೆ ಹೋಗಿ. 5 ಬಾರಿ ಮಾಡಿ. ಮುಂದಿನದು ನಾವಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕಡೆಯಿಂದ ಎದ್ದೇಳಬೇಕು. ಕಾಲುಗಳ ಕಡೆಯಿಂದ 45 ಡಿಗ್ರಿ, ತಲೆಯ ಕಡೆಯಿಂದ 45 ಡಿಗ್ರಿ, ಕೈಗಳನ್ನ ಪಾದಗಳ ಕಡೆಗೆ ಚಾಚಬೇಕು. ಆ ಸ್ಥಿತಿಯಲ್ಲಿರಿ. ಇದು ನಾವಾಸನ. ನಾವಾಸನದಲ್ಲಿ ನಾವಕ್ರಿಯೆಯನ್ನು ಮಾಡಿ ನಿಧಾನವಾಗಿ ದೇಹವನ್ನು ಕೆಳಕ್ಕಿಳಿಸಿ. ಮುಂದಿನದು ಸೇತುಬಂಧಾಸನ. ಮಂಡಿಗಳನ್ನು ಮಡಚಿ ಪಾದಗಳನ್ನು ನೆಲದ ಮೇಲೆ ಊರಿ ಕೈಗಳನ್ನು ಸೊಂಟದ ಕೆಳಕ್ಕಿಡಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟವನ್ನು ಎತ್ತಿ ನಿಧಾನವಾಗಿ ಕಾಲುಗಳನ್ನು ಮುಂದಕ್ಕೆ ಜಾರಿಸಿ.
ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಸೇತುಬಂಧಾಸನ. ನಿಧಾನವಾಗಿ ಸೊಂಟವನ್ನ ಕೆಳಕ್ಕಿಳಿಸಿ. ಮುಂದಿನದು ಸರ್ವಾಂಗಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕಾಲುಗಳನ್ನು 90 ಡಿಗ್ರಿ ಎತ್ತಿ ಉಸಿರನ್ನು ಬಿಡುತ್ತಾ ತಲೆಯ ಕಡೆಗೆ ಇಳಿಸಿ. ಇಳಿಸಿದ ಮೇಲೆ ಬೆನ್ನನ್ನು ಕೈಗಳಿಂದ ಹಿಡ್ಕೊಳ್ಳಿ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಕಾಲುಗಳನ್ನು ನೇರವಾಗಿಸಿ. ಕಾಲುಗಳ ಹೆಬ್ಬೆರಳುಗಳನ್ನು ಒಂದಕ್ಕೊಂದು ಜೋಡಿಸಿ ಮೇಲ್ಮುಖವಾಗಿ ಚಾಚಿ ಆ ಹೆಬ್ಬೆರಳುಗಳ ಮೇಲೆಯೇ ದೃಷ್ಟಿಯನ್ನು ಇಡಿ. ಇದು ಸರ್ವಾಂಗಾಸನ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇಲ್ಲಿ ಜಾನುಶೀರ್ಷಕ್ರಿಯ. ಎಡಕಾಲನ್ನ ಕೆಳಕ್ಕೆ ಇಳಿಸುತ್ತಾ ಎಡಮಂಡಿಯನ್ನ ಹಣೆಯ ಕಡೆಗೆ ಚಲಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕಾಲನ್ನು ಮೇಲಕ್ಕೆತ್ತಿ ಉಸಿರನ್ನು ಬಿಡುತ್ತಾ ಕೆಳಕ್ಕಿಳಿಸಿ. ಈ ರೀತಿ 3 ಬಾರಿ ಮಾಡಿ. ಎಡಕಾಲು ಆದಮೇಲೆ ಬಲಕಾಲು. ಈಗ ಎರಡೂ ಕಾಲುಗಳು ಸಡಿಲವಾದ ಮೇಲೆ ಒಂದು ಉಸಿರು ತಗೊಳ್ಳಿ. ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನು ಕೆಳಕ್ಕೆ ಮಡಚಿ ಮಂಡಿಗಳನ್ನು ನೆತ್ತಿಯ ಮೇಲಿಡಿ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಇದು ಜಾನುಶೀರ್ಷಾಸನ. ಮರಳಿ ಸರ್ವಾಂಗಾಸನಕ್ಕೆ ಬನ್ನಿ. ಈಗ ಸೊಂಟವನ್ನು ಸ್ವಲ್ಪ ಕೆಳಕ್ಕಿಳಿಸಿ ಸೊಂಟವನ್ನು ಕೈಗಳಿಂದ ಹಿಡ್ಕೊಳ್ಳಿ. ಇಲ್ಲಿ ಕಾಲುಗಳು 90 ಡಿಗ್ರಿ, ದೇಹವು 45 ಡಿಗ್ರಿ, ತಲೆಯು 0 ಡಿಗ್ರಿ. ಈ ರೀತಿಯಲ್ಲಿ ನೆಲದ ಮೇಲಿರುತ್ತೆ. ಇದು ವಿಪರೀತ ಕರ್ಣಿ ಮುದ್ರಾ. ಇಲ್ಲಿ ಈಗ ವಿಪರೀತ ಕರಣಿ ಕ್ರಿಯ. ಸ್ವಲ್ಪ ಹೊತ್ತು ಅಶ್ವಿನಿ ಮುದ್ರೆಯನ್ನ ಮಾಡಿ ಗುದದ್ವಾರದ ಸಂಕುಚನ ವಿಕಸನ. ಆಮೇಲೆ ಶ್ವಾನ ಮುದ್ರೆಯನ್ನ ಮಾಡಿ ಉಸಿರನ್ನ ಬಿಡುತ್ತಾ ಹೊಟ್ಟೆಯನ್ನು ಒಳಕ್ಕೆ ಕೇಳ್ಕೊಳ್ಳಿ. ಈಗ ಮೂಲಬಂಧ, ಉಡ್ಯಾಣ ಬಂಧ, ಕುತ್ತಿಗೆ ಹತ್ತಿರ ಜಾಲಂಧರ ಬಂಧ. ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತಿಗಿರಿ. ಇದು ವಿಪರೀತ ಕರಣಿ ಕ್ರಿಯ. ನಿಧಾನವಾಗಿ ದೇಹವನ್ನ ಕೆಳಕ್ಕಿಳಿಸಿ. ಮುಂದಿನದು ಮತ್ಸ್ಯಾಸನ. ಬೆನ್ನಿನ ಮೇಲೆ ಮಲಗಿ ಕೈಗಳನ್ನು ಹಿಂದೆ ತಂದು ಭುಜಗಳ ಅಕ್ಕಪಕ್ಕ ನೆಲದ ಮೇಲೆ ಊರಿ ಪಾದಗಳನ್ನು ಒಂದಕ್ಕೊಂದು ಜೋಡಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ಎತ್ತಿ ನೆತ್ತಿಯನ್ನು ನೆಲದ ಮೇಲಿಡಿ. ಆಮೇಲೆ ಕೈಗಳನ್ನು ಎತ್ತಿ ತೊಡೆಗಳ ಮೇಲಿಡಿ. ಕಾಲುಗಳ ಹೆಬ್ಬೆರಳುಗಳನ್ನ ಮುಂದಕ್ಕೆ ಚಾಚಿ ಈ ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಟವನ್ನು ಮಾಡಿ. ನಿಧಾನವಾಗಿ ಉಸಿರಾಟವನ್ನು ಮಾಡಿ. ಈಗ ಮರಳಿ ಭುಜಗಳ ಅಕ್ಕಪಕ್ಕ ಕೈಗಳನ್ನು ಊರಿ
ನಿಧಾನವಾಗಿ ನೆತ್ತಿಯನ್ನು ಎತ್ತಿ ಎದ್ದೇಳಿ. ಈಗ ಹೊಟ್ಟೆಯ ಮೇಲೆ ಮಲಗಿ ಎದೆಯ ಅಕ್ಕಪಕ್ಕ ಕೈಗಳನ್ನು ನೆಲಕ್ಕೆ ಊರಿ ಭುಜಂಗಾಸನ, ದೀರ್ಘವಾಗಿ ಉಸಿರನ್ನು ತಗೊಂಡು ಬಾಯಿಯಲ್ಲಿ ಉಸಿರನ್ನು ಬಿಡುತ್ತಾ ಮೇಲೆದ್ದೇಳಿ ಮೇಲೆ ನೋಡಿ. ಆ ನೋಡಿದಂತ ಸ್ಥಿತಿಯಲ್ಲಿಯೇ ಸ್ವಲ್ಪ ಹೊತ್ತು ಇರಿ. ಇದು ಭುಜಂಗಾಸನ. ನಿಧಾನವಾಗಿ ಕೆಳಕ್ಕೆ ಹೋಗಿ ತೊಡೆಗಳ ಕೆಳಭಾಗದಲ್ಲಿ ಎರಡೂ ಕೈಗಳನ್ನು ಮೇಲ್ಮುಖವಾಗಿಡಿ. ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ ಎಡಕಾಲನ್ನು ಎತ್ತಿ ಉಸಿರು ತೆಗೆದುಕೊಳ್ಳುತ್ತಾ ಇಳಿಸಿ. ಆ ರೀತಿ ಮೂರು ಬಾರಿ ಮಾಡಿ. ಆಮೇಲೆ ಉಸಿರನ್ನು ಬಿಡುತ್ತಾ ಬಲಕಾಲನ್ನು ಎತ್ತಿ ಉಸಿರು ತೆಗೆದುಕೊಳ್ಳುತ್ತಾ ಇಳಿಸಿ. ಮುಂದಿನದು ಶಲಭಾಸನ. ಎಡಹಸ್ತದ ಮೇಲೆ ಬಲಹಸ್ತವನ್ನಿಡಿ, ಒಂದು ಉಸಿರು ತಗೊಳ್ಳಿ. ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನ ಹಿಂದಿನಿಂದ ಎತ್ತಿ ಎಷ್ಟಾಗುತ್ತಷ್ಟು ಎತ್ತಿ, ಎತ್ತಿದ ಸ್ಥಿತಿಯಲ್ಲಿಯೇ ಸ್ವಲ್ಪ ಹೊತ್ತು ಇರಿ. ಇದು ಶಲಭಾಸನ. ನಿಧಾನವಾಗಿ ಕೆಳಕ್ಕಿಳಿಸಿ. ಮುಂದಿನದು ಧನುರಾಸನ. ಕಾಲುಗಳ ಮಣಿಗಂಟುಗಳನ್ನ ಕೈಗಳಿಂದ ಹಿಡ್ಕೊಳ್ಳಿ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಒಮ್ಮೆಲೆ ಬಾಯಿಯನ್ನು ಉಸಿರನ್ನು ಬಿಡುತ್ತಾ ಎರಡೂ ಕಡೆಯಿಂದ ಎದ್ದೇಳಿ ಬಿಲ್ಲಿನಂತೆ ದೇಹವನ್ನು ನಿಲ್ಲಿಸಿ ಇದು ಧನುರಾಸನ. ಇಲ್ಲಿ ಧನುಕ್ರಿಯೆಯನ್ನು ಮಾಡಿ ಮುಂದೆ ಹಾಗೂ ಹಿಂದೆ ದೇಹವನ್ನು ಓಲಾಡಿಸಿ. ಧನುರಾಸನದಿಂದ ನಿಧಾನವಾಗಿ ಕಾಲುಗಳನ್ನು ಬಿಡಿಸಿ ಹೊಟ್ಟೆಯ ಮೇಲೆ ಮಲಗಿ ಎದೆಯ ಅಕ್ಕಪಕ್ಕ ಕೈಗಳನ್ನು ನೆಲಕ್ಕೆ ಊರಿ ನಿಧಾನವಾಗಿ ಎದ್ದು ಸೊಂಟವನ್ನು ಹಿಂದಕ್ಕೆ ಸರಿಸಿ ಪಾದಗಳ ಕಡೆಗೆ ನೆತ್ತಿಯನ್ನು ನೆಲದ ಮೇಲಿಡಿ. ಇದು ಭೂಪ್ರಣಾಮ. ಈ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇರಿ. ಸಮುದ್ರವಸನೇ ದೇವಿ ಪರ್ವತಸ್ತನ ಮಂಡಲೇ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ನಿಧಾನವಾಗಿ ಮೇಲೆದ್ದು ಬೆನ್ನಿನ ಮೇಲೆ ಮಲಗಿ ಶವಾಸನದಲ್ಲಿ ವಿಶ್ರಮಿಸಿ. ಹಸ್ತಗಳನ್ನು ಸಡಿಲವಾಗಿ ನೆಲದ ಮೇಲೆ ಬಿಟ್ಟುಬಿಡಿ ಮೇಲ್ಮುಖವಾಗಿ. ಪಾದಗಳನ್ನು ಸಡಿಲವಾಗಿ ಬಿಟ್ಟುಬಿಡಿ. ದೇಹದ ಯಾವ ಭಾಗದ ಮೇಲೂ ಯಾವುದೇ ರೀತಿಯ ಹಿಡಿತ ಬೇಡ, ಒತ್ತಡ ಬೇಡ. ಉಸಿರಿನ ಮೇಲೂ ಯಾವುದೇ ನಿಯಂತ್ರಣ ಬೇಡ. ಕಣ್ಣ ಗುಡ್ಡೆಗಳು ಚಲಿಸಬಾರದು, ಕಣ್ಣ ರೆಪ್ಪೆಗಳು ಚಲಿಸಬಾರದು, ಹುಬ್ಬು ಗಂಟಿಕ್ಕಬಾರದು. ಉಸಿರಿರೋ ತನಕ ಶಿವ, ಉಸಿರು ನಿಂತ ಮೇಲೆ ಶವ. ಅಷ್ಟೇ ವ್ಯತ್ಯಾಸ.
ಯೋಗಾಸನಗಳ ಅಭ್ಯಾಸದ ನಂತರ ಕನಿಷ್ಠ 3 ನಿಮಿಷ, ಗರಿಷ್ಠ 5 ನಿಮಿಷ ಶವಾಸನ ಅತ್ಯಗತ್ಯ. ಇಲ್ಲಿ ನಿದ್ದೆ ಬಂದರೂ ಪರವಾಗಿಲ್ಲ. ಉಸಿರಾಟದ ಗತಿಯು ಸಂಪೂರ್ಣವಾಗಿ ನಿಧಾನ ಆಗುವವರೆಗೂ ಎದೆಯ ಬಡಿತವು ಕಿವಿಗೆ ಕೇಳಿಸದೇ ಇರುವವರೆಗೂ ಶವಾಸನದಲ್ಲಿರಬೇಕು. ನಿಧಾನವಾಗಿ ಬಲಭಾಗಕ್ಕೆ ತಿರುಗಿ ಎದ್ದೇಳಿ.